ಇದು ನ್ಯೂಸ್ ಫಸ್ಟ್ನ ವರದಿ. ನಾನು ಸ್ಮಿತಾ ರಂಗನಾಥ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಎಂಥ ಅದ್ಭುತ ಸಾಲುಗಳು! ಪ್ರತಿಯೊಬ್ಬ ಕನ್ನಡಿಗನೂ ಈ ಸಾಲುಗಳಿಗೆ ತಲೆದೂಗಿದ್ದಾನೆ. ಆದರೆ ಈ ಸಾಲುಗಳನ್ನು ಬರೆದು ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧರಾದ ಕೆಎಸ್ ನಿಸಾರ್ ಅಹಮದ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಬರಸಿಲಿನಂತೆ ಬಂದೆರಗಿದೆ. ಆದರೆ ಈ ನಿತ್ಯೋತ್ಸವ ಹಾಡು ಹುಟ್ಟಿದ ಹೇಗೆ ಗೊತ್ತಾ? ನಾನು ಕನ್ನಡದ ಒಂದೊಂದು ಅಕ್ಷರವನ್ನ ಬೆವರು ಹರಿಸಿ ಕಲ್ತಿದ್ದೇನೆ, ಹೀಗೆಂದಿದ್ರು ಕೆಎಸ್ ನಿಸಾರ್ ಅಹಮದ್. ಹೀಗೆ ಆಡಿದ ಮಾತಿನ ಧ್ವನಿಯಲ್ಲೇ ನಿತ್ಯೋತ್ಸವ ಎಂಬ ಸಾರ್ವಕಾಲಿಕ ಹಾಡೊಂದು ಹುಟ್ಟುತ್ತೆ ಅಂತ ಸ್ವತಃ ಅವರೇ ಅನ್ಕೊಂಡಿರಲಿಲ್ಲ. ಆ ಬಳಿಕ ನಿತ್ಯೋತ್ಸವದ ಕವಿಯೆಂದೇ ಕರೆಯಲ್ಪಡ್ತೇನೆ ಎನ್ನುವುದು ಕೂಡ ಕವಿಗೆ ತಿಳಿದಿರಲಿಲ್ಲ. ಹಾಡೊಂದನ್ನ ಬರಿಬೇಕು ಅಂತ ಬರೆದಿದ್ದ ಕವಿತೆಯಲ್ಲ ನಿತ್ಯೋತ್ಸವ. ಮಹಡಿಯ ಕತ್ತಲಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಾ ಮಿಂಚಿನಂತೆ ಹೊಳೆದ ಸಾಲು ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. 70ರ ದಶಕದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ರು ಪ್ರೊಫೆಸರ್ ನಿಸಾರ್ ಅಹಮದ್. ಒಮ್ಮೆ ರಜೆಗೆ ಅಂತ ಬೆಂಗಳೂರಿಗೆ ಬಂದಿದ್ರು. ನವೆಂಬರ್ ತಿಂಗಳಾಗಿದ್ರಿಂದ ಆಕಾಶವಾಣಿ ಕೇಂದ್ರದವರು ಹಾಡೊಂದನ್ನ ಬರೆದ್ಕೊಡಿ ಅಂತ ಕೇಳಿದ್ರು. ತಿಂಗಳ ಹೊಸ ಹಾಡಿನ ಕಾರ್ಯಕ್ರಮದ ಅಂಗವಾಗಿ ನವೆಂಬರ್ ತಿಂಗಳ 5 ಭಾನುವಾರವೂ ಹಾಡನ್ನ ಪ್ರಸಾರ ಮಾಡೋದಾಗಿ ತಿಳಿಸಲಾಗಿತ್ತು. ಆದ್ರೆ ರಜೆಗೆ ಬಂದಿದ್ದ ಕವಿಗೆ ಕಾಡ್ತಿದ್ದ ಪ್ರಶ್ನೆಗಳು ಅಂದ್ರೆ, ಕನ್ನಡದ ಕವಿತೆ ಹೇಗ್ ಬರೀಲಿ, ಎಲ್ಲಿಂದ ಶುರು ಮಾಡ್ಲಿ, ಏನ್ ಮಾಡ್ಲಿ, ಹೀಗೆ ಯೋಚಿಸ್ತಾ ರಾತ್ರಿಯ ಊಟ ಮುಗಿಸಿ ಮಾಳಿಗೆ ಮೇಲೆ ಅತ್ತಿಂದಿತ್ತ ಓಡಾಡ್ತಾ ಇದ್ರು ನಿಸಾರ್ ಅಹಮದ್. ಆಗ ಅವರ ಮನಸ್ಸಿಗೆ ನೆನಪಾಗಿದ್ದು ಶಿವಮೊಗ್ಗ, ಕಣ್ಣಿಗೆ ಕಂಡಿದ್ದು ಜೋಗದ ಜಲಪಾತ, ಅರಿವಿಗೆ ತಟ್ಟಿದ್ದು ತುಂಗೆಯ ಹೊಳೆದಾಟಿ ತೆರಳುವ ಸಹ್ಯಾದ್ರಿ ಕಾಲೇಜು, ಹೊಳೆದಿದ್ದು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಂಬ ಸಾಲು. ಆಣೆ ಮಾಡಿ ಹೇಳ್ತೇನೆ ಎನ್ನುವ ನಿಸಾರ್ ಅಹಮದ್, ತಮಗೆ ನಿತ್ಯೋತ್ಸವ ಎನ್ನುವ ಸಾಲು ಹೇಗ್ ಬಂತು ಅನ್ನೋದು ಅರ್ಥವೇ ಆಗಿಲ್ಲ ಅಂತ ಇದ್ರು. ಆದರೂ ರಾಜಕೀಯ ರಾಜ್ಯೋತ್ಸವಕ್ಕಿಂತ ನಿತ್ಯ ಶಾಶ್ವತವಾಗಿ ಪ್ರಕೃತಿಯ ಮಡಿಲಲ್ಲಿ ನಡೆಯುವ ಕನ್ನಡ ಆರಾಧನೆಯೇ ಶ್ರೇಷ್ಠ ಎಂದುಕೊಂಡಿದ್ರು ಕವಿ. ಅಷ್ಟೇ ಅಲ್ಲ, ಹೊಳೆದ ಸಾಲಿನಿಂದಲೇ ಪದ್ಯ ಕಟ್ಟಲು ಆರಂಭಿಸಿದ್ರು. ಹೀಗೆ ಬೆಳಕೇ ಇಲ್ಲದ ಮಾಳಿಗೆ ಮೇಲೆ ಜೋಗದ ಸಿರಿ ಬೆಳಕಿನಲ್ಲಿ ಎಂಬ ಸಾಲು ಹೊಳೆದಿತ್ತು ನಾಡೋಜ ಕವಿಗೆ. ಆದರೆ ಕತ್ತಲ ಸೆರಗಲ್ಲಿ ಪದ್ಯವನ್ನ ಬರೆಯೋದಾದ್ರೂ ಹೇಗೆ? ಇದಕ್ಕೂ ಉತ್ತರ ಕಂಡುಕೊಂಡ ಕವಿ ಎರಡೆರಡು ಸಾಲಿನ ಪದ್ಯ ಕಟ್ಟಿ ಅದನ್ನ ಕಂಠಪಾಠ ಮಾಡಿಕೊಂಡು ಮಾಳಿಗೆಯಿಂದ ಕೆಳಕ್ ಬಂದು ಬರೆದಿಡ್ತಿದ್ರಂತೆ. ಪುನಃ ಮಾಳಿಗೆಗೇರಿ ಕವನದ ಇನ್ನೆರಡು ಸಾಲುಗಳನ್ನ ಕಟ್ತಾ ಇದ್ರಂತೆ. ಹೀಗೆ ರಾತ್ರಿಯ ಕತ್ತಲು ಸರಿಯುವಷ್ಟರಲ್ಲಿ ನಿತ್ಯೋತ್ಸವದ ಪೂಜೆ ಪರಿಪೂರ್ಣಗೊಂಡಿತ್ತು. ಈ ಹಾಡಿಗೆ ಜೀವ ತುಂಬಿದವರು ಮೈಸೂರು ಅನಂತಸ್ವಾಮಿ. ಸುಗಮ ಸಂಗೀತ ಕ್ಷೇತ್ರದಿಂದ ಭಾವಗೀತೆ ಎನ್ನುವ ಪ್ರತ್ಯೇಕ ವಿಭಾಗವೇ ಹುಟ್ಟಿದ್ದು ನಿಸಾರ್ ಅಹಮದ್ರಿಂದ ಎಂದ್ರೆ ತಪ್ಪಾಗಲಾರದು. ನಿತ್ಯೋತ್ಸವದ ಹಾಡಿನಿಂದಲೇ ಎಂದರೆ ಸುಳ್ಳಾಗಲಾರದು. ಇದಕ್ಕೆ ಸಾಕ್ಷಿ ಎಂಬಂತೆ 1978ರಲ್ಲಿ ಭಾವಗೀತೆಗಳ ಗುಚ್ಛವಾಗಿ ನಿತ್ಯೋತ್ಸವ ಹೊರಬಿತ್ತು. ಅದಾದ ಬಳಿಕ ಕನ್ನಡ ಮನಸ್ಸುಗಳ ಭಾವಾಲೋಕವು ಅದೆಷ್ಟೋ ಹಾಡುಗಳಿಂದ ಸಂಭ್ರಮಿಸುತ್ತಲೇ ಇದೆ. ಆಕಾಶವಾಣಿಯಲ್ಲಿ ಬಂದ ನಿತ್ಯೋತ್ಸವದ ಹಾಡಿಗೆ ರೇವತಿ ರಾಗವನ್ನ ಹೊಂದಿಸಿದ್ದ ಅನಂತಸ್ವಾಮಿಯವರು ಒಮ್ಮೆ ಶಿವಮೊಗ್ಗಕ್ಕೆ ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ನಿಸಾರ್ ಅಹಮದ್ರನ್ನ ಕರೆಸ್ಕೊಂಡ್ರಂತೆ. ಅಲ್ಲಿ ಅವರೆದುರೇ ನಿತ್ಯೋತ್ಸವದ ಹಾಡನ್ನ ಹಾಡಿದ್ದ ಅನಂತಸ್ವಾಮಿಯವರು ಕವಿಯ ಭಾವನೆಗೆ ಸಂಗೀತದ ಆತ್ಮವನ್ನೇ ತುಂಬಿ ಪರವಶಗೊಳಿಸಿದ್ರು. ಅವತ್ತಿನಿಂದ ಈ ಹಾಡು ಕನ್ನಡದ ಅಸ್ಮಿತೆಗೆ ನಿರಂತರ ಆರಾಧನೆಗೈಯುತ್ತದೆ. ಆದರೆ ನಿಮಗೆ ಗೊತ್ತಾ, ಕನ್ನಡಿಗರ ಎದೆಯಾಳದಲ್ಲಿ ನೆಲೆ ನಿಂತಿರುವ ಈ ಹಾಡು ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ರಿಗೆ ನಿತ್ಯೋತ್ಸವದ ಕವಿ ಎನ್ನುವ ಯಾರೂ ಅಳಿಸಲಾಗದ ಪಟ್ಟವನ್ನೇ ತಂದುಕೊಟ್ಟಿತು. ಆದರೆ ಕವಿಯ ಮನಸ್ಸಿಗೆ ಈ ಕವಿತೆ ಒಮ್ಮೊಮ್ಮೆ ಬೇಸರವೂ ತರಿಸ್ತಿತ್ತಂತೆ. ಇದಕ್ಕೆ ಕಾರಣವೂ ಇತ್ತು. ಹೋದಲ್ಲಿ ಬಂದಲ್ಲಿ ಎಲ್ಲರೂ ನಿಸಾರ್ ಅಹಮದ್ರನ್ನ ನಿತ್ಯೋತ್ಸವದ ಕವಿತೆಯಿಂದಲೇ ಗುರುತಿಸ್ತಿದ್ರಂತೆ. ಸರ್, ನೀವು ನಿತ್ಯೋತ್ಸವ ಕವಿತೆ ಬರೆದವರಲ್ವೇ ಅಂತ ಕೇಳ್ತಾ ಇದ್ರಂತೆ. ಹೀಗೆ ಕೇಳಿದಾಗ ಕವಿಯ ಮನಸ್ಸಿಗೆ ಸಂತೋಷವೂ ಮುಜುಗರವೂ ಒಟ್ಟೊಟ್ಟಿಗೆ ಆಗ್ತಾ ಇತ್ತು. ನನ್ನನ್ನ ಕೇವಲ ನಿತ್ಯೋತ್ಸವದ ಹಾಡಿನಿಂದಷ್ಟೇ ಗುರುತಿಸ್ತಾರಲ್ಲ ಅಂತ ತಮ್ಮಲ್ಲೇ ತಾವು ಅಲವತ್ತುಕೊಳ್ತಿದ್ರಂತೆ ನಿಸಾರ್ ಅಹಮದ್. ಮನಸ್ಸಿನಲ್ಲಿ ಆಗ್ತಿದ್ದ ಆ ಕ್ಷಣದ ತಲ್ಲಣಗಳಿಗೆ ನಿಸಾರ್ ಅಹಮದ್ ಹೇಳ್ತಿದ್ದ ಪಾಠ ಏನ್ ಗೊತ್ತಾ? ಲ್ಯಾಂಡ್ ಮಾರ್ಕ್. ಲಾಲ್ಬಾಗ್ ಅಂದ ತಕ್ಷಣ ಗ್ಲಾಸ್ ಹೌಸ್, ಬೆಂಗಳೂರು ಅಂದ ತಕ್ಷಣ ವಿಧಾನಸೌಧ,
ದೆಹಲಿ ಅಂದ ತಕ್ಷಣ ಕುತುಬ್ ಮಿನಾರ್ ಎಂಬ ಲ್ಯಾಂಡ್ ಮಾರ್ಕ್ಗಳು ನೆನಪಾಗುತ್ತೆ. ಹಾಗೆ ನಿಸಾರ್ ಅಹಮದ್ ಎಂದ ತಕ್ಷಣ ಜನರಿಗೆ ನಿತ್ಯೋತ್ಸವ ನೆನಪಾಗುತ್ತೆ. ಇದು ನನ್ನ ಲ್ಯಾಂಡ್ ಮಾರ್ಕ್ ಅಂತ ತಮಗೆ ತಾವೇ ಹೇಳಿಕೊಂಡು ಹೆಮ್ಮೆ ಪಡ್ತಿದ್ರಂತೆ. ಕನ್ನಡಿಗರಿಗೆ ನಿತ್ಯೋತ್ಸವ ಅನ್ನೋ ಅದ್ಭುತ ಹಾಡನ್ನ ಕೊಟ್ಟ ಈ ಕವಿ ಎಂದಿಗೂ ಎಂದೆಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಜರಾಮರ. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ಸುದ್ದಿಗಳಿಗಾಗಿ ನ್ಯೂಸ್ ಪ್ಲಸ್ ಕನ್ನಡವನ್ನ ಫೇಸ್ಬುಕ್ ಹಾಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.